ಕಾರ್ಮೆಲ್ ಧ್ಯಾನ, ದೈನಂದಿನ ವಾಚನಗಳ ಮೇಲಿನ ಧ್ಯಾನ. ಅಕ್ಟೋಬರ್ 29ನೇ ತಾರೀಕು ಸೋಮವಾರ, ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ. ಒಂದು ಸಾಬತ್ ದಿನ ಯೇಸು ಸ್ವಾಮಿ ಪ್ರಾರ್ಥನಾ ಮಂದಿರದಲ್ಲಿ ಬೋಧಿಸುತ್ತಿದ್ದರು. 18 ವರ್ಷಗಳಿಂದ ದೆವ್ವ ಪೀಡಿತಳಾಗಿ ನರಳುತ್ತಿದ್ದ ಒಬ್ಬ ಮಹಿಳೆ ಅಲ್ಲಿದ್ದಳು. ಆಕೆ ಒಬ್ಬ ಗೋಣಿ, ನೆಟ್ಟಗೆ ನಿಲ್ಲಲು ಸ್ವಲ್ಪವೂ ಆಗುತ್ತಿರಲಿಲ್ಲ. ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು, ನೋಡಮ್ಮ, ನೀನು ವ್ಯಾಧಿಯಿಂದ ಬಿಡುಗಡೆಯಾದೆ ಎಂದು ಹೇಳಿ ಆಕೆಯ ಮೇಲೆ ತಮ್ಮ ಹಸ್ತಗಳನ್ನಿಟ್ಟರು. ತಕ್ಷಣವೇ ಆಕೆ ನೆಟ್ಟಗಾದಳು ಮತ್ತು ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿದಳು. ಯೇಸು ಸಬ್ಬತ್ ದಿನದಲ್ಲಿ ಗುಣ ಮಾಡಿದ್ದನ್ನು ಕಂಡು ಪ್ರಾರ್ಥನಾ ಮಂದಿರದ ಅಧಿಕಾರಿಗಳು ಕುಪಿತರಾದರು. ಕೂಡಿದ್ದ ಜನರನ್ನು ಉದ್ದೇಶಿಸಿ, ಕೆಲಸ ಮಾಡಲು 6 ದಿನಗಳಿವೆ, ಆ ದಿನಗಳಲ್ಲಿ ಬಂದು ಗುಣ ಮಾಡಿಸಿಕೊಳ್ಳಿರಿ, ಸಬ್ಬತ್ ದಿನದಲ್ಲಿ ಮಾತ್ರ ಕೂಡದು ಎಂದರು. ಪ್ರಭು ಅವನಿಗೆ ಪ್ರತಿಉತ್ತರವಾಗಿ, ಕಪಟಿಗಳೇ, ಸಬ್ಬತ್ ದಿನ ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಕತ್ತೆಯನ್ನಾಗಲಿ ಎತ್ತನ್ನಾಗಲಿ ಕೊಟ್ಟಿಗೆಯಿಂದ ಬಿಚ್ಚಿ ನೀರಿಗೆ ಹಿಡಿದುಕೊಂಡು ಹೋಗುವುದಿಲ್ಲವೇ? ಅಬ್ರವನ ವಂಶಜಳಾದ ಈಕೆಯನ್ನು ಸೈತಾನನು 18 ವರ್ಷಗಳಿಂದ ಕಟ್ಟಿ ಹಾಕಿದ್ದನು. ಈ ಕಟ್ಟಿನಿಂದ ಈಕೆಯನ್ನು ಸಬ್ಬತ್ ದಿನ ಬಿಡಿಸಬಾರದಿತ್ತೇ ಎಂದರು. ಈ ಉತ್ತರವನ್ನು ಕೇಳಿ ಯೇಸುವಿನ ವಿರೋಧಿಗಳೆಲ್ಲರೂ ನಾಚಿದರು. ಜನರ ಕೂಟವಾದರೂ ಅವರು ಮಾಡಿದ ಮಹತ್ ಕಾರ್ಯಗಳನ್ನು ಕಂಡು ಸಂತೋಷಪಟ್ಟರು. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿಯಾಗಲಿ. ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಸಹೋದರ ಮತ್ತು ಸಹೋದರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಮಾಡುವ ಒಳ್ಳೆಯ ಕೆಲಸವನ್ನು ನೋಡಿ ಒಬ್ಬ ವ್ಯಕ್ತಿ ಹೇಳುತ್ತಾನೆ, ಕೆಲಸ ಮಾಡಲು 6 ದಿನಗಳಿವೆ, ಆ ದಿನಗಳಲ್ಲಿ ಬಂದು ಗುಣ ಮಾಡಿಸಿಕೊಳ್ಳಲಿ, ಸಬ್ಬತ್ ದಿನದಲ್ಲಿ ಮಾತ್ರ ಕೂಡದು. ಅನೇಕ ಬಾರಿ ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಾವು ಯೋಚಿಸುವುದುಂಟು, ಒಳ್ಳೆಯ ಕೆಲಸವನ್ನು ಮಾಡಬೇಕಂತ, ಯಾರಿಗಾದರೂ ಉಪಕಾರ ಮಾಡಬೇಕಂತ. ಆದರೆ ಆ ಉಪಕಾರ ಮಾಡಲು, ಒಳ್ಳೆಯ ಕೆಲಸವನ್ನು ಮಾಡಲು, ಏನಾದರೂ ಇತರರಿಗೆ ಸಹಾಯ ಮಾಡಲು ದಿನವೇ ನಮಗೆ ಬರುವುದಿಲ್ಲ. ಅನೇಕರು ಒಳ್ಳೆ ದಿನಕ್ಕಾಗಿ ಕಾಯ್ತಾರೆ, ಒಳ್ಳೆ ದಿನದಲ್ಲಿ ಮಾತ್ರ ಒಳ್ಳೆ ಕೆಲಸ ಮಾಡಬೇಕು, ಇಂಥ ಇಂಥ ದಿನಗಳಲ್ಲಿ ಇಂಥ ಇಂಥ ಕೆಲಸ ಮಾಡಿದರೆ ಮಾತ್ರ ಒಳ್ಳೆಯದಾಗುತ್ತದೆ ನಮಗೆ. ಶನಿ, ಅಪಶಕುನ, ರಾಹು, ಕೇತು, ಅಮಾವಾಸ್ಯೆ, ಹುಣ್ಣಿಮೆ, ಒಳ್ಳೆಯ ದಿನ, ಕೆಟ್ಟ ದಿನ, ಗಳಿಗೆ, ದುರದೃಷ್ಟ, ಅದೃಷ್ಟ, ಇಂಥ ಸಾಕಷ್ಟು ಲೆಕ್ಕಾಚಾರಗಳು ನಮ್ಮ ಜೀವನದಲ್ಲಿ ಇವೆ. ಆದರೆ ಇವತ್ತಿನ ಶುಭ ಸಂದೇಶದಲ್ಲಿ ಯೇಸು ಹೇಳ್ತಾರೆ, ಒಂದು ಒಳ್ಳೆಯ ಕೆಲಸವನ್ನು ಮಾಡಲು ಗಳಿಗೆ, ದಿನ, ವರ್ಷ ಅಂತ ಇಲ್ಲ, ಒಂದು ಒಳ್ಳೆಯ ಮನಸ್ಸು ಬೇಕು. ನನ್ನಿಂದ 4 ಜನರಿಗೆ ಸಹಾಯವಾಗಬೇಕಂತ,
ಅಷ್ಟೇ ಸಾಕು. ಶುಭ ದಿನ ಶುಭ ಮುಹೂರ್ತ ಹುಡುಕಿ ನಾವು ಹೋಗಬೇಕಾಗಿಲ್ಲ. ಬದಲಾಗಿ ಒಂದು ನಿರ್ಮಲ ಮನಸ್ಸು, ನನ್ನ ಜೀವನದಿಂದ ನನಗೆ ದೇವರು ಏನು ಕೊಟ್ಟಿದ್ದಾರೆ ಅದರಿಂದ ನಾನು 4 ಜನರಿಗೆ ಉಪಯೋಗ ಆಗಬೇಕು. ಇಂಥ ಒಂದು ಒಳ್ಳೆಯ ನಿರ್ಧಾರ ನಮ್ಮಲ್ಲಿ ಇದ್ರೆ ಅದೇ ಶುಭಗಳಿಗೆ, ಅದೇ ಶುಭ ಮುಹೂರ್ತ, ಅದೇ ಶುಭ ದಿನ. ಆದರೆ ನಮ್ಮಲ್ಲಿ ಒಳ್ಳೆಯ ಮನಸ್ಸಿಲ್ಲದಿದ್ದರೆ ನಮಗೆ ಒಳ್ಳೆಯ ಕೆಲಸವನ್ನು ಮಾಡಲು ಒಳ್ಳೆಯ ಹೃದಯವಿಲ್ಲದಿದ್ದರೆ, ಧಾರಾಳ ಮನಸ್ಸಿಲ್ಲದಿದ್ದರೆ ಅನೇಕ ಬಾರಿ ನಾವು ಕೊಡುವ ಎಕ್ಸ್ಕ್ಯೂಸ್ ಅಂತ ಹೇಳ್ತೇವೆ ಕಾರಣಗಳು, ದಿನ ಒಳ್ಳೆಯದಿಲ್ಲ, ಈಗ ಆಗಲ್ಲ, ನಾಳೆ, ಬರುವ ವರ್ಷ, ಇನ್ನೊಮ್ಮೆ, ಈಗ ಅಮಾವಾಸ್ಯೆ, ಈಗ ಹುಣ್ಣಿಮೆ ಅಂತ. ನಾಳೆ ನಾಳೆ ಎಂದವನ ಮನೆ ಹಾಳಂತೆ, ಆ ನಾಳೆ ಎಂದಿಗೂ ಬರುವುದಿಲ್ಲ. ಪ್ರಿಯರೇ, ನಿಮ್ಮ ಜೀವನದಲ್ಲಿ ಯಾರಿಗಾದರೂ ಏನಾದರೂ ಒಳ್ಳೆಯದನ್ನು ಮಾಡಬೇಕಂತ ನಿಮಗೆ ಬಯಸಿದ್ರೆ ತಡ ಮಾಡಬೇಡಿ. ಇವತ್ತೇ, ಹಿಂದೆ, ಈಗ ಮಾಡಿ. ಅದು ಕೇವಲ ಕಾರ್ಯರೂಪದ ಕೆಲಸ ಮಾತ್ರವಲ್ಲ, ಇರ್ಬೋದು ಒಂದು ಮಾತನಾಡುವ ಸಂಭಾಷಣೆ. ಯಾರೆಂದಿಗೂ ನೀವು ನಿಮ್ಮ ಸಂಬಂಧವನ್ನು ಕಳೆದುಕೊಂಡಿದ್ದೀರಿ, ಆ ಸಂಬಂಧವನ್ನು ಹುಟ್ಟಿ ಹಾಕಬೇಕು, ಪುನಃ ಬೆಳೆಸಬೇಕೆಂಬ ಮನಸ್ಸು ನಿಮಗಿದೆ. ಆದರೆ ನೀವು ಅವಕಾಶಕ್ಕಾಗಿ ಕಾಯ್ತಾ ಇದ್ದೀರಿ, ಅವಕಾಶ ಬರುವುದಿಲ್ಲ. ನಮಗೆ ತಿಳಿಯದ ರೀತಿಯಲ್ಲಿ ಕೆಲವೊಮ್ಮೆ ನಾವೇ ಸಾಯ್ಬೋದು, ಇತರರು ಸಾಯ್ಬೋದು. ಎಷ್ಟೋ ಭಾರವಾದ ಮನಸ್ಸನ್ನು ಇಟ್ಟು ಅದನ್ನು ನಾನು ಮಾಡಲಿಲ್ಲ ಎಂಬ ಆ ಒಂದು ಸಮಸ್ಯೆಯಲ್ಲಿ ನಾವು ಕೊರಗುತ್ತಾ ಇರ್ಬೋದು. ಅದಕ್ಕಾಗಿ ನಮ್ಮ ಜೀವನದಲ್ಲಿ ಏನಾದರೂ ನಾವು ಮಾಡಬೇಕಂತಿದ್ರೆ ತಡ ಮಾಡದೆ ಮಾಡೋಣ. ಅದನ್ನೇ ಇವತ್ತು ಶುಭ ಸಂದೇಶದಲ್ಲಿ ಯೇಸು ಹೇಳುತ್ತಾರೆ. ಯೇಸು ಆ ಗೋಣಿ ಬೆನ್ನಿನ ಮಹಿಳೆಯನ್ನು ಗುಣಪಡಿಸಿದರು. ಆದರೆ ಯಾರೋ ಒಬ್ಬ ಯಹೂದಿ ಹೇಳುತ್ತಾನೆ, ಸಬ್ಬತ್ ದಿನ ಈ ಕೆಲಸ ಮಾಡಬಾರದಿತ್ತು. ಆದರೆ ಯೇಸು ಹೇಳುತ್ತಾರೆ, ಸಬ್ಬತ್ ದಿನ ಒಳ್ಳೆ ಕೆಲಸ ಮಾಡಲು ಯಾವತ್ತೂ ದೇವರ ಕಟ್ಟಳೆಗಳು ಅಡ್ಡ ಬರುವುದಿಲ್ಲ. ಈ ಮಹಿಳೆಗೆ ಸ್ವಾಸ್ಥ್ಯವನ್ನು ನಾನು ಕೊಟ್ಟಿದ್ದೇನೆ. ಎಷ್ಟೋ ವರ್ಷದಿಂದ ಈ ಮಹಿಳೆ ನರಳಾಡುತ್ತಿದ್ದಳು, ಅವಳಿಗೆ ಬಿಡುಗಡೆಯನ್ನು ಕೊಟ್ಟಿದ್ದೇನೆ. ಇದು ದೇವರ ಇಚ್ಛೆ, ಇದು ನಿಜವಾಗಿ ದೇವರಿಗೆ ತೃಪ್ತಿ ತರುವಂತಹ ಕಾರ್ಯ. ಇದನ್ನು ಮಾಡಲು ಸಾಬತ್ ದಿನ ಅಥವಾ ಇತರ ದಿನ ಅಂತ ಇಲ್ಲ, ಯಾವ ದಿನವೂ ಆಗುತ್ತದೆ. ನಮ್ಮ ಜೀವನದಲ್ಲಿ ಒಳಿತು ಮಾಡಲು ದಿನ ಇಲ್ಲ, ಗಳಿಗೆ ಇಲ್ಲ. ನಿಮ್ಮ ಸಹೋದರ, ನಿಮ್ಮ ಸಹೋದರಿಯರನ್ನು, ನಿಮ್ಮ ತಂದೆ ತಾಯಿಯನ್ನು, ನಿಮ್ಮ ಸ್ನೇಹಿತರನ್ನು, ಗುರು ಹಿರಿಯರನ್ನು ನೀವು ನೋವಿಸಿದ್ದಲ್ಲಿ, ಅವರನ್ನು ಪುನಃ ಕ್ಷಮೆ ಕೇಳಬೇಕಂತ ನಿಮಗೆ ಮನಸ್ಸಿದ್ದಲ್ಲಿ ತಡ ಮಾಡಬೇಡಿ. ಅದೊಂದು ಒಳ್ಳೆ ಕಾರ್ಯ. ಅವಕಾಶಕ್ಕಾಗಿ ಕಾಯಬೇಡಿ, ಅವಕಾಶ ಬರದೇ ಇರ್ಬೋದು ನಿಮ್ಮ ಜೀವನದಲ್ಲಿ. ಯಾವಾಗ ನಿಮ್ಮ ಮನಸ್ಸಿಗೆ ಯಾರಿಗಾದರೂ ನೋವಿಸಿದಲ್ಲಿ ಕ್ಷಮಿಸಬೇಕಂತ ಎನಿಸುತ್ತದೆ, ಆ ಗಳಿಗೆಯಲ್ಲಿ ಕಾಲ್ ಮಾಡಿ ಅಥವಾ ಮುಖಾಮುಖಿಯಾಗಿ ಕ್ಷಮೆಯನ್ನು ಕೇಳಿ. ನಿಮ್ಮ ಕಳೆದು ಹೋದ ಸಂಬಂಧವನ್ನು ಪುನರೂಪಿಸಿ. ಅನೇಕ ಬಾರಿ ಕಾದು ಕಾದು, ಹೇಳದೆ ಮನಸ್ಸಿನಲ್ಲಿ ಇಟ್ಟು ಅನೇಕ ವಿಷಯಗಳು ಮನಸ್ಸಿನಲ್ಲೇ ಸತ್ತು ಹೋಗುತ್ತವೆ ನಮ್ಮೊಂದಿಗೆ. ಹಾಗೆಯೇ ಯಾರಿಗಾದರೂ ಸಹಾಯ ಮಾಡಲು, ಯಾರಿಗಾದರೂ ಏನೋ ಬಡ ಮಕ್ಕಳಿರ್ಬೋದು, ಬಡ ವ್ಯಕ್ತಿ ಇರ್ಬೋದು, ಅಥವಾ ಯಾರಿಗೋ
ಊಟಕ್ಕೂ ಗತಿ ಇಲ್ಲದೆ ಇರಬಹುದು. ಸಹಾಯ ಮಾಡಬೇಕಂತ ನಿಮಗೆ ಅನೇಕ ಬಾರಿ ಎನಿಸಿರಬಹುದು. ಆದರೆ ಅನೇಕ ಬಾರಿ ಬರುವ ವರ್ಷ ಮಾಡ್ತೇನೆ, ಬರುವ ತಿಂಗಳು ಮಾಡ್ತೇನೆ, ನಾಳೆ ಮಾಡ್ತೇನೆ ಅಂತ ನೀವು ಮುಂದೂಡಿ ಇರಬಹುದು. ಮುಂದೂಡಲಿಕ್ಕೆ ಹೋಗಬೇಡಿ. ನಿಮಗೆ ಕೈಯಲ್ಲಿ ಆದರೆ, ಕೈಯಲ್ಲಿ ಆದಷ್ಟು ಸಹಾಯ ನಿಮ್ಮ ಮನಸ್ಸಿಗೆ ಬಂದಾಗನೇ ಮಾಡಿ. ಇದೊಂದು ಶುಭ ಗಳಿಗೆ, ಶುಭ ಕಾರ್ಯ. ಯಾವಾಗ ನಿಮ್ಮ ಮನಸ್ಸಿಗೆ ಒಳ್ಳೆಯದು ಮಾಡಲು ಪ್ರೇರಣೆ ಬರುತ್ತದೆಯೋ ಆ ಗಳಿಗೆ ಶುಭ ಗಳಿಗೆ, ಬೇರೆ ಶುಭ ಗಳಿಗೆ ಅಲ್ಲಿಲ್ಲ. ಪ್ರಿಯರೇ, ಕಾರ್ಮೆಲ್ ಧ್ಯಾನ, ದೈನಂದಿನ ವಾಚನಗಳ ಮೇಲಿನ ಧ್ಯಾನ. ಈ ಕಾರ್ಯಕ್ರಮವನ್ನು ನಿಮಗೆ ಪ್ರಸ್ತುತಪಡಿಸಿದ್ದಾರೆ ಕಾರ್ಮೆಲ್ ಗುರುಗಳು. ಇಂದಿನ ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ ಒಂದನೆಯ ಸ್ವಾಮಿ ವಿಜಯ್ ಡಿಕಾಸ್ಟಾ. ದೇವರು ನಿಮ್ಮನ್ನು ಹರಸಲಿ. ಪುನಃ ಭೇಟಿಯಾಗೋಣ ಮುಂದಿನ ಧ್ಯಾನದಲ್ಲಿ. ಧನ್ಯವಾದಗಳು, ನಮಸ್ಕಾರಗಳು.